ವಿಷ್ಣು ಬಿಜೆಪಿಯ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಮಾತನಾಡಿದ್ದಾರೆ, ದೇಶದ್ರೋಹಿಗಳ ರಕ್ಷಣೆ ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ತಕ್ಷಣ ಆರೋಪಿಗಳನ್ನು ಬಂಧಿಸಿ ಅಂತ ಆಗ್ರಹಿಸಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ನಿನ್ನೆ ದಿನನೇ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣಕ್ಕೆ ಹೋಗಿದ್ನೋ ಅಲ್ಲೇ ಒದ್ದು ಅಲ್ಲೇ ಸ್ಟೇಷನ್ ಒಳಗೆ ತಗೋಬೇಕಿತ್ತು. ಅಷ್ಟೊಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ, ಯಾರು ಕೂಗಿದರೆ ಎಲ್ಲ ಟಿ ವಿ ದೃಶ್ಯ ಮಾಧ್ಯಮಗಳು ತೋರಿಸಿದ್ದಾರೆ. ತನಿಖೆ ಮಾಡೋಂಥದ್ದು ಏನಿದೆ ಅಲ್ಲಿ? ದೇಶದ್ರೋಹಿಗಳನ್ನು ಕೂಡ ಒಳಗಾಕಕ್ಕೆ ನೀವು ಹತ್ತು ಬಾರಿ ಯೋಚನೆ ಮಾಡ್ತೀರಿ. ಅದಕ್ಕೆ ಬಿ ಜೆ ಪಿ ಹೋರಾಟಕ್ಕೆ ಇಳಿಬೇಕಾಗಾದ್ರೆ ದೇಶದ್ರೋಹಿಗಳನ್ನು ಹಿಡೀರಿ ಅಂತ ಹೇಳಿದ್ರೆ, ಯಾರು ದೇಶದ್ರೋಹಿಗಳ ವಿರುದ್ಧ ನಿನ್ನೆ ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಬಿ ಜೆ ಪಿ ಕಾರ್ಯಕರ್ತರು, ಅವರನ್ನ ಹಿಡಿದು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಬಹುಶಃ ನಾನು ಅನ್ಕೊಂಡಿರೋ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ನಡವಳಿಕೆಗಳನ್ನು ನೋಡಿದ್ರೆ 5ನೇ ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿನೂ ಕೂಡ ಜೋಡಿಸ್ಕೊಂಡಿದ್ದಾರೆ. ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಘೋಷಣೆನೇ ಅವ್ರು ಮಾಡ್ದಂಗೆ ಕಾಣ್ತಾರೆ ಕಾಂಗ್ರೆಸ್ ಪಕ್ಷದವರು. ಅಂದರೆ ಈ ರೀತಿ ನಡವಳಿಕೆ ರಾಜ್ಯ ಸರ್ಕಾರದ್ದು, ಮತ್ತು ಅದನ್ನು ತಪ್ಪಿತಸ್ಥರನ್ನು ಇವರು ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ನಿನ್ನೆ ದಿನನೇ ತತ್ಕ್ಷಣ ನಮ್ಮ ಶಾಸಕರು ಎಲ್ಲರೂ ಸೇರಿ ಇವತ್ತು ನಿನ್ನೆ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಈಗಲೂ ಕೂಡ ನಿನ್ನೆ ನಾಸೀರ್ ಹುಸೇನ್ ಅವರ ನಡವಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ, ಇಡೀ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆಯಾದ ಮರುಕ್ಷಣ ಈ ರೀತಿ ಘಟನೆ ನಡೀತದೆ ಅಂದರೆ ಮುಂದೇನು ಗಂಡಾಂತರ ಕಾದಿದೆಯೋ ರಾಜ್ಯಕ್ಕೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ದೇಶದ್ರೋಹಿಗಳಿಗೆ ಬೆಂಬಲವನ್ನು ನೀಡ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಒಂದು ರೀತಿ ಅವರಿಗೆ ಕ್ಲೀನ್ ಚಿಟ್ಟನ್ನು ನೀಡ್ತಕ್ಕಂಥದ್ದು, ಗೃಹ ಸಚಿವರೇ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಖಂಡನೀಯ ಇದು. ಅದನ್ನೇ ಹೇಳ್ತಾ ಇರ್ತಕ್ಕಂಥ ನೋಡಿ, ಇವತ್ತು ಪ್ರಜಾಪ್ರಭುತ್ವದ 4ನೇ ಅಂಗ ಇವತ್ತು ಮಾಧ್ಯಮ ಪತ್ರಿಕಾ ಹಾಗೂ ಮಾಧ್ಯಮ ರಂಗ, ಅವರ ಮೇಲೂ ಕೂಡ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಈ ರೀತಿ ಅವ್ರ ಮೇಲೆ ಏನೋ ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳ್ತಕ್ಕಂಥದ್ದು, ಈ ರೀತಿ ನಡವಳಿಕೆ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಇದೆ. ನಿಜವಾಗ್ಲೂ ಕೂಡ ಈ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಇಳಿತದೆ ಅಂತಕ್ಕಂಥದ್ದನ್ನು ಪದೇ ಪದೇ ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಜ್ಯದ ಜನರು ಇವತ್ತು ತಲೆ ತಗ್ಗಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಿನ್ನೆ ಚಿತ್ರನಟ ಪ್ರಕಾಶ್ ಅವರು ಮಂಗಳೂರಿನಲ್ಲಿ ಪ್ರಧಾನಿ ಬಗ್ಗೆ ಮಾತಾಡಿರುವಂಥ ಲಘುವಾಗಿ ಅಂದರೆ ಎಲ್ಲರಿಗೂ ನಾಟಕ ಮಾಡ್ಕೊಂಡು ಮತ್ತೆ ಹೊಸದಾಗಿ ಈಗ ಮಾಡ್ಕೊಳ್ತಿದ್ದಾರೆ, ಇದೇ ರೀತಿ ಒಬ್ಬ ಮಂಗಂತರ ನಾಟಕ ಯಾರೋ ಅಯೋಗ್ಯರು ಮಾತನಾಡ್ತಾರೆ ಅಂತೇಳಿ ಅವರು ಎಲ್ಲರೂ ಕೂಡ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಒಪ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನೇ ಮಾಡಿದ್ದಾರೆ. ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳ್ತಾರೆ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ತಿದೆ, ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಸ್ವತಃ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ಉಡಾಫಿಯಾಗಿ ಮಾತಾಡ್ತಕ್ಕಂಥವ್ರಿಗೆ ರಾಜ್ಯದ ಜನ ದೇಶದ ಜನನೇ ಉತ್ತರವನ್ನು ಕೊಡ್ತಾರೆ, ಅದಕ್ಕೆ ತಕ್ಕ ಉತ್ತರ ನೀಡ್ತಾರೆ. ಹಿನ್ನಡೆ ಏನಿಲ್ಲ ರೀ, ನಮ್ಮ ಅಧಿಕೃತ ನಮ್ಮ ಅಭ್ಯರ್ಥಿ ಏನಿದ್ರು ಬಾಂಡ್ಗೆ ಅವರು ನೆನ್ನೆ ಗೆದ್ದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.